ಕಾರ್ಯ ಮುಗಿನ ಈ ದಿನ ಏನು ಇವರಲ್ಲಿ ಒಂದು ಸಮಸ್ಯೆ ಉದ್ಭವ ಆಗಿತ್ತಲ್ಲ, ಆ ಸಂಬಂಧವಾಗಿ ರುದ್ರಭೂಮಿ ಇಲ್ಲ, ಅಲ್ಲಿ ಅವಕಾಶ ಕೊಡ್ತಾ ಇಲ್ಲ ಅನ್ನೋ ಒಂದು ವಿಚಾರವನ್ನು ನಾವು ಇವತ್ತು ಮನೆಗಂಡು ಬಂದು ಬೆಳಗ್ಗೆಯಿಂದ ನೋಡಿ, ನೀವು ಕೂಡ ನನ್ನ ಜೊತೆಗೇ ಇದ್ದಿರಿ. ಇಲ್ಲಿ ಸರ್ವೆ ನಂಬರ್ 142 ಒಂದು ಎಕರೆ 12 ಸೆನ್ಸ್ ಮುಂಜೂರಾಗಿದೆ. ಅಲ್ಲಿ ಹೋಗ್ಲಿಕ್ಕೆ ಸ್ವಲ್ಪ ರಸ್ತೆ ಸಮಸ್ಯೆ ಇರೋದರಿಂದ ಇಲ್ಲಿ ಸರ್ವೆ ನಂಬರ್ 50 ಸೊ ಅದನ್ನು ಆಲ್ಟರ್ನೇಟಿವ್ ಒಂದು ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಏನು ಸರ್ವ ಸದಸ್ಯರು ಅವರೆಲ್ಲ ಒಮ್ಮತಕ್ಕಾಗಿ ಗ್ರಾಮ ಪಂಚಾಯತಿ ರಸ್ತೆಯನ್ನು ಅಭಿವೃದ್ಧಿಪಡಿಸಿ ಅಲ್ಲಿ ಒಂದು ಸುಸಜ್ಜಿತವಾದಂಥ ಒಂದು ರುದ್ರಭೂಮಿ ಆಗಲಿ ಅಂತ ಆಶಿಸ್ತೇನೆ. ಈಗ ಎಲ್ಲರೂ ಕೂಡ ಒಪ್ಕೊಂಡು ಇಲ್ಲಿ ರೆಡಿ ಮಾಡ್ತಾ ಇದ್ದಾರೆ. ಇಲ್ಲ, ಇದು ಕೂಡ ಇರುತ್ತೆ. ಯಾಕಂದರೆ ಕೆಲವೊಂದು ಜನ ಈಗ ಇದು ಏನೂ ಇಲ್ಲ ಅಂತಂದರೆ ಕಷ್ಟ ಅಲ್ವಾ? ಸೊ ಈಗ ನಾವು ಕಾರ್ಯಗಳನ್ನು ಮಾಡಬೇಕು. ಹಾಗಾಗಿ ಇದು ಕೂಡ ಪ್ರಪೋಸಲ್ ಕಳಿಸ್ತೇವೆ. ಅದು ಕೂಡ ಮುಂದಿನ ದಿನಗಳಲ್ಲಿ ಹೇಳಿದ್ದಲ್ಲ, ಈಗ ಅಲ್ಲಿ ಮುಂಚಿತವಾಗಿ ಇವರಲ್ಲೇ ಭಿನ್ನಾಭಿಪ್ರಾಯಗಳಿದ್ದಾವೆ. ಈಗ ಯಾವುದೂ ಅಸಾಧ್ಯ ಇಲ್ಲ, ಇಲ್ಲಿ ಇರೋದೆಲ್ಲ ಇಲ್ ಬ್ಲಾಕ್ಸ್ಗಳೇ. ಅಂದರೆ ಇಲ್ಲೆಲ್ಲ ಗುಡ್ಡದಲ್ಲೇ ಇದು ಮಾಡಿಕೊಂಡು ವಾಸ ಮಾಡುವಂಥ ಪ್ರದೇಶ. ಹಾಗಾಗಿ ಅಲ್ಲಿಗೆ ಹೋಗುವಂಥದ್ದೇನು ದೊಡ್ಡ ವಿಚಾರ ಏನಲ್ಲ, ಮನಸ್ಸುಗಳು ಇದು ಆಗಬೇಕಷ್ಟೇ, ಪ್ರಾಬ್ಲಮ್ ಏನಿಲ್ಲ. ಅದನ್ನೇ ಈಗ ನಾನೇನು ಹೇಳಿದೆ ಹೇಳ್ರಿ, ಈ ಮುಂದಿನ ಸಭೆಗಳಲ್ಲಿ ಅವ್ರು ಕೂತ್ಕೊಂಡು ಮಾತಾಡಿ ಎಲ್ಲರ ಒಮ್ಮತದಿಂದ ಪಂಚಾಯತಿಯಿಂದ ಅದು ರಸ್ತೆಯನ್ನು ಅಭಿವೃದ್ಧಿಪಡಿಸಿಕೊಂಡು ಅದನ್ನು ಮಾಡಿದರೆ ಎಲ್ಲ ಸರಿಯಾಗುತ್ತೆ. ಸರ್, ಇಲ್ಲಿ ಎಷ್ಟು ಜಾಗ ಸರ್? ಈಗ ಅದನ್ನು ಇವತ್ತು ಇದು ಮುಗಿದ ತಕ್ಷಣ ನಾಳೆಗೆ ಸರ್ವೆ ಕಳಿಸ್ಕೊಡ್ತೇವೆ, ಅದನ್ನೆಲ್ಲ ಆರಾಧ್ಯ ಮಾಡಿ ರೆಕಾರ್ಡ್ ಕಳಿಸ್ಕೊಡ್ತೇವೆ. ಇದು ಆಗುತ್ತೆ ಇದೆ ಅಥವಾ ಎಷ್ಟು ವರ್ಷಗಳಿಂದ ಆಗಲಿಲ್ಲ, ಮತ್ತು ಇವತ್ತು ಏನೆಲ್ಲ ಆಯಿತು ಘಟನೆಗಳು? ನಮಗೆ ಸ್ಮಶಾನಕ್ಕೆ ಆಲ್ರೆಡಿ ನಮಗೆ ಜಾಗ ರೆಕಾರ್ಡಾಗಿ ಸಿಕ್ಕಿತ್ತು. ಆವ ಅದೇ ಇವಾಗ ಒಂದೆರಡು ಇದಕ್ಕಿಂತ ಮೊದಲೂ ಈಗ ಡೆತ್ ಆದಾಗ ನಾವು ಇದೇ ಪ್ರಾಬ್ಲಮ್ ಆಗಿತ್ತು. ಇವಾಗ ಅಲ್ಲಿ ಸ್ಥಳೀಯರು ಬಿಡ್ತಾ ಇಲ್ಲ. ಇವಾಗ ಇವತ್ತು ಗ್ರಾಮಸ್ಥರೆಲ್ಲ ಸೇರಿ ಇವತ್ತು ಸ್ಮಶಾನ ಆಗಲೇಬೇಕಂತ ಹೇಳಿದ ಕಾರಣ ಮೊನ್ನೆ ಗ್ರಾಮಸಭೆಯಲ್ಲಿ ಕೂಡ ಇದೇ ವಿಷಯ ಬಂದಿತ್ತು. ಇವತ್ತು ನಾವು ಅವರಿಗೆಲ್ಲ ತಹಶೀಲ್ ಅಧಿಕಾರಿಗಳಿಗೆಲ್ಲ ತಿಳಿಸಿದಾಗ ಅವ್ರು ಬಂದು ಇವಾಗ ನಮಗೆ ಗಡಿ ಗುರುತು ಮಾಡಿ ಕೊಟ್ಟಿದ್ದಾರೆ. ಈಗ ಅಲ್ಲಿಗೆ ಅಲ್ಲಿ ಹೋಗಲಿಕ್ಕೆ ನಮಗೆ ರಸ್ತೆಯ ಅಭಾವ ಇದ್ದ ಕಾರಣ ಮುಂದಿನ ದಿನಗಳಲ್ಲಿ ನಮ್ಮ ಪಂಚಾಯತಿಯಿಂದ ನಾವು ಅನುದಾನ ಇಟ್ಟು ಅದು ರಸ್ತೆ ಅಭಿವೃದ್ಧಿ ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಮಾಡ್ತೇವೆ. ಈಗ ತಾತ್ಕಾಲಿಕವಾಗಿ ಒಂದು ಜಾಗ ಇಲ್ಲಿ ಇವತ್ತಿಗೆ ಒಂದು ತೋರಿಸ್ಕೊಟ್ಟಿದ್ದಾರೆ, ಅಲ್ಲಿ ವ್ಯವಸ್ಥೆ ಮಾಡೋಣ ಅಂತ. ರುದ್ರಭೂಮಿ ಆಗಲಿಲ್ಲ ಅಂತ ಹೇಳಿದ್ರೆ ಅಲ್ಲಿಂದ ಜನ ಅಲ್ಲಿ ಕೃಷಿ ಮಾಡ್ಕೊಂಡು ಒತ್ತುವರಿ ಮಾಡ್ಕೊಂಡಿದ್ದಾರೆ, ಅವರು ಬಿಡ್ತಾ ಇಲ್ಲ. ಅಲ್ಲ, ಪ್ರತಿ ವರ್ಷ ನಾವು ಅಲ್ಲಿ ಹೋಗ್ತೇವೆ, ನಾವು ಇಂಥ ಒಂದು ಸಮಸ್ಯೆ ಆದಾಗ ಅಲ್ಲಿ ಜನರು ಬರ್ತಾ ಇಲ್ಲ. ಅಧಿಕಾರಿಗಳು ಯಾಕೆ ಬಂದು ಅದನ್ನು ಸರಿ ಮಾಡಿ ಕೊಡ್ತಾ ಇಲ್ಲ ಅಂತ ನಮಗೆ ಗೊತ್ತಿಲ್ಲ. ನಮ್ಮ ಆಡಳಿತದಿಂದ ನಾವು ಪಂಚಾಯತಿಯಿಂದ ನಾವು ಅಲ್ಲಿ ಹೋಗ್ತೀವಿ. ನೀವು ಜನಪ್ರತಿನಿಧಿಗಳಿಂದ ಆಯ್ಕೆ, ಜನರಿಗೆ ನೀವು ಏನಂತ ಹೇಳಿದ್ರೆ ಒಳ್ಳೆ ಕೆಲಸ ಮಾಡಬೇಕು. ಅಲ್ಲಿ ನಮ್ಮ ಜೊತೆ ನಾವು ಬರೀ ಜನಪ್ರತಿನಿಧಿಗಳು ಹೋದ್ರೆ ಸಾಲದಲ್ಲ, ನಮ್ಮ ಜೊತೆ ಅಧಿಕಾರಿಗಳು ಕೂಡ ಬರಬೇಕಲ್ಲ. ಅವ್ರು ಬರ್ತಾ ಇಲ್ಲ ಯಾರು, ಯಾಕೆ ಭಯ ಪಡ್ತಾರೆ ಏನಾದರೂ? ಅದು ಅವರಿಗೇನೆ ಹೇಳಬೇಕು, ನಾವು DC ಅವರಿಗೆಲ್ಲ ನಾವು ಲೇಡೀಸ್ ಮೆಂಬರ್ಗಳು ಅಲ್ಲಿ ಒಬ್ರು ನಾವು ಹೋಗಿದ್ದೇವೆ. ಅವರು ಬರ್ತೇನೆ ಅಂತ ಹೇಳಿ ಸರ್ವೆಯರ್ನ ಕಳಿಸ್ಯಾರ, ಮತ್ತೆ ಪಂಚಾಯತಿಯಿಂದ ಆ ಕಡೆ ಬರಲಿಕ್ಕೆ ಕೇಳ್ತಾ ಇಲ್ಲ. ಯಾರು ಇದಕ್ಕಿಂತ ಮುಂಚೆ ಈ ಥರ ಆಗುವಾಗ ಇದಕ್ಕೆ ಸೊಲ್ಯೂಷನ್ ಸಿಗಲಿಲ್ವಾ, ಅಥವಾ ಯಾರು ಅಧಿಕಾರಿಗಳು ಬರಲಿಲ್ವಾ? ಅಂದರೆ ಒಂದು ಜಾಗ ಸ್ಮಶಾನಕ್ಕೆ ಬೇಕಾದಂತಹ ಜಾಗ ನಿಗದಿ ಆಗಲಿಲ್ವಾ? ಇದಕ್ಕಿಂತ ಮುಂಚೆ ಆದಂತಹ ನೀವು ಹೇಳಿದ್ರಿ, ಈಗ ಇದಕ್ಕಿಂತ ಮುಂಚೆ ಸಹ ಆಗಿದೆ ಅಂತ ಹೇಳುವಂಥ. ಹೌದು, ಅದಕ್ಕಿಂತ ಮೊದಲು ಒಬ್ಬರನ್ನು ದಫನ ಮಾಡಿದ್ದಾರೆ, ಆಮೇಲೆ ಅವರು ಬಿಡ್ತಾ ಇಲ್ಲ ಸ್ಥಳೀಯರು. ಪ್ರದೇಶ ಹೋಗ್ಲಿಕ್ಕೂ ತುಂಬಾ ಸಂಕಷ್ಟ ಇದೆ. ನೀವು ಸೊಲ್ಯೂಷನ್ ಮಾಡ್ತೀರಿ ಅದಕ್ಕೆ? ರಸ್ತೆ ನಾವು ಮಾಡ್ತೇವೆ, ಮತ್ತು ಬೇರೆ ಕಡೆಯಿಂದ ಈಗ ನಾವು ರಸ್ತೆ ಅಲ್ಲಿ ಹೋಗ್ಲಿಕ್ಕೆ ಅಂತ ವ್ಯವಸ್ಥೆ ಇದೆ. ನಾವು ನೋಡ್ಕೊಂಡು ಬಂದಿವಿ ಇವಾಗ, ಅವರು ತಹಶೀಲ್ದಾರ್ ತೋರಿಸಿದ್ರು, ಅವರಿಗೆ ನಾವು ತೋರಿಸ್ಕೊಟ್ಟಿವಿ ಬೇರೆ ಕಡೆಯಿಂದ ರಸ್ತೆಗೆ, ಅದಾದ್ರೆ ಅಲ್ಲಿಂದ ಮಾಡುವ ಅಂತ. ಸರಿ ಮೇಡಮ್, ಈಗ ಪಂಚಾಯತ್ ಹತ್ರನೇ ಇವತ್ತೊಂದು ಇವತ್ತು ಏನೋ ಒಂದು ಸ್ಮಶಾನಕ್ಕಾಗಿ ಜಾಗವನ್ನು ರಿಸರ್ವ್ ಮಾಡಿದ್ರಿ. ತಹಶೀಲ್ದಾರ್ ಏನು ಹೇಳಿದ್ರೆ ಅಂತ ಇಲ್ಲಿ ಕೂಡ ಸ್ಮಶಾನಕ್ಕೆ ಅಂತೇಳಿ ಸ್ವಲ್ಪ ಜಾಗವನ್ನು ನಾವು ರಿಸರ್ವ್ ಮಾಡ್ತೀವಿ, ಅದರ ಬೇಕಾದ ದಾಖಲೆಗಳನ್ನು ರೆಡಿ ಮಾಡಿಕೊಂಡು ಇದು ಮಾಡ್ತೀವಿ. ಈಗ ನೀವು ಪಂಚಾಯತ್ ವತಿಯಿಂದ ಏನು ಹೇಳ್ಬಿಟ್ಟಿದ್ದು ಇಲ್ಲಿ ಮಾಡಿ? ನಮ್ಮ ಗ್ರಾಮದಲ್ಲಿ ಜನ ಜನಸಂಖ್ಯೆ ಜಾಸ್ತಿ ಇದೆ, ಒಂದು ಹೆಚ್ಚುವರಿ ಇದ್ರೂ ನಮಗೆ ತೊಂದರೆ ಇಲ್ಲ, ಇರಲಿ ಅಂತ, ಅದು ಇರಲಿ, ನಮ್ಗೆ ಹೆಚ್ಚುವರಿ ಇದ್ರೂ ತೊಂದರೆ ಇಲ್ಲ ಅಂತ. ಏನಂತ ಹೇಳಿದ್ರೆ ಒಂದು ಶವ ಇಟ್ಕೊಂಡು ಶವದಿಂದ ಒಂದು ನ್ಯಾಯ ಸಿಕ್ಕಿದೆ ಇವತ್ತು. ಹೌದು, ಪಂಚಾಯತಿಯಿಂದ ಏನು ಮಾಡ್ಲಿಕ್ಕೆ ಆಗಲಿಲ್ಲ. ಸಾರ್ವಜನಿಕರ ನಾವು ಪ್ರಯತ್ನ ಪಟ್ಟಿದ್ದೇವೆ, ಆಗ್ಲಿಲ್ಲ ಅಂತ ಹೇಳ್ಬೇಡಿ ಸರ್, ನಾವು ಪ್ರಯತ್ನ ಪಟ್ಟಿದ್ದೇವೆ, ನಮ್ಮಿಂದ ಆಗಲಿಲ್ಲ. ಹೌದು, ನಮ್ಮ ಅಣ್ಣ ತೀರಿ ನಿನ್ನೆ 8:30 ದಿವಂಗತ ಆಗಿದ್ದಾರೆ. ಸ್ಮಶಾನದ ಇದರಿಂದ ಪ್ರಾಬ್ಲಮಿಂದ ಇವತ್ತು 2:30 ಅದರ ಬಗ್ಗೆ ಇದಾಗ್ತಿತ್ತು, ಚರ್ಚೆ ಆಗ್ತಾ ಇತ್ತು. ಇದ್ದ ಜಾಗದಲ್ಲಿ ಯಾರೂ ಬಿಡುವುದಿಲ್ಲ ಅದಕ್ಕೆ, ಸಿಂಕ್ಷನಾದ ಜಾಗದಲ್ಲಿ. ಈಗ ತಹಸೀಲ್ದಾರು ಅಧಿಕಾರಿಗಳೆಲ್ಲ ಬಂದು ಪೊಲೀಸ್ ಇಲಾಖೆ BDO ಅವರು ಎಲ್ಲ ಬಂದಿದ್ದಾರೆ, ಸರ್ವೆಯವರು. ಅವರಿಂದಾಗಿ ತಾತ್ಕಾಲಿಕ ಈಗ ಒಂದು ಜಾಗ ತೋರಿಸಿದ್ದಾರೆ, ಅದರಲ್ಲಿ ದಫನ ಮಾಡುವಂತೆ ತೀರ್ಮಾನ ಮಾಡಿದ್ದೇವೆ.
ಇಲ್ಲಿ ಸಮಸ್ಯೆ 30 ವರ್ಷವರೆಗೆ ಇತ್ತು ಸಮಸ್ಯೆ, ಅದು ಇನ್ನೂವರೆಗೆ ಕ್ಲಿಯರ್ ಆಗಲಿಲ್ಲ. ಈ ಹೋರಾಟ ಮಾಡ್ತಾನೆ ಇದ್ದಾರೆ, ಆಗ್ತಾ ಆಗ್ತಂತೆ ಯಾವುದೂ ಆಗುವಂಥ ಚಾನ್ಸ್ ಕಾಣೋದಿಲ್ಲ. ಎಲ್ಲ ಅಧಿಕಾರಿಗಳು ಬರ್ತಾರೆ, ಯಾರಾದರೂ ಇದನ್ನು ತೀರುವ ತಕ್ಷಣ ಬರ್ತಾರೆ, ಅದರ ಬಗ್ಗೆ ಮಾತಾಡೋ, ನಾಳೆ 3 ತಿಂಗಳವರೆಗೆ ಇದು ಮಾಡ್ತೇನೆ, ಡಿಸಿಷನ್ ತೆಗೊಳ್ತೇವೆ ಅಂತ ಹೋಗಿ ಹೇಳುವವರು ಮತ್ತೆ ತಿರುಗಿ ಬರೋದಿಲ್ಲ ಯಾರು. ಪಂಚಾಯತಿಯವರು ಗ್ರಾಮ ಸಭೆಯಲ್ಲಿ ಹೇಳಿದ್ರು, ಅದಕ್ಕೆ 3 ತಿಂಗಳಲ್ಲಿ ನಾವು ಅದಕ್ಕೆ ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳಿದ್ರು. ಇದೇ ಮಾತು, ಭರವಸೆ ಮಾತ್ರ ಅಲ್ಲದೆ ಯಾವುದೂ ಆಗಿಲ್ಲ ಇಲ್ಲಿವರೆಗೆ, ಆ ಥರ ಆಗ್ತಾ ಇದೆ ಇಲ್ಲಿ. ಇಷ್ಟು ವರ್ಷಗಳಿಂದ ಇದ್ದಂಥ ಸಮಸ್ಯೆ ನಿಮ್ಮ ಅಣ್ಣನಿಂದಾಗಿ ಇವತ್ತೊಂದು ಮುಕ್ತಿ ಸಿಗ್ತದೆ? ಹೌದು, ಅದಕ್ಕೆ ನಮಗೆ ತುಂಬ ಸಂತೋಷ ಆಗ್ತಿದೆ. ಅಣ್ಣನ ಹೆಸರಲ್ಲಿ ಇದೊಂದು ಇದಾಯ್ತಂತ ಅಂದರೆ ಊರಿಗೊಂದು ಒಳ್ಳೆ ಹೆಸರು.